ಹೇ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಏನಿದೆ ಅಲ್ಲಿ, ಓಕೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಸೊ ಅಲ್ಲಿ ಬೋಧಕೇತರ ಸಿಬ್ಬಂದಿಗಳಿಗೆ, ಬೋಧಕೇತರ ಸ್ಟಾಫ್ಗಳಿಗೆ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಆಗಿದೆ. ನಾನ್ ಟೀಚಿಂಗ್ ಸ್ಟಾಫ್ಗಳು ಅಂತ ಹೇಳ್ತಾರೆ, ಓಕೆ, ನಾನ್ ಟೀಚಿಂಗ್ ಸ್ಟಾಫ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ರಿಜಿಸ್ಟರ್ನಿಂದ ಹಿಡ್ಕೊಂಡು, ಓಕೆ, ರಿಜಿಸ್ಟಾರ್ನಿಂದ ಹಿಡ್ಕೊಂಡು ಅಪ್ ಟು ನೀವು ಪಿ ಯು ಸಿ ಹಾಗೆ ಎಸ್ ಎಸ್ ಎಲ್ ಸಿ ಮಾಡಿದ್ರು ಸಹ ಏನ್ ಮಾಡಬಹುದು, ಮೈ ಡಿಯರ್ ಆಸ್ಪಿರೆಂಟ್ಸ್, ಅಪ್ಲಿಕೇಶನ್ ನ ಹಾಕ್ಬಹುದು ಫಾರ್ ದ ವೇರಿಯಸ್ ವೇಕೆನ್ಸೀಸ್. ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೋಡೋದಾದ್ರೆ 77, ಓಕೆ, 77 ವೇಕೆನ್ಸೀಸ್ ಇದಾವೆ. ಕರ್ನಾಟಕದಲ್ಲೇ ಪೋಸ್ಟಿಂಗ್ ಇರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಯು ಜಿ ಸಿ ವೇತನ ಇರುತ್ತೆ, ಆಯ್ತಾ, ಯು ಜಿ ಸಿ ಸ್ಯಾಲರಿ, ಓಕೆ, ಅತ್ಯಂತ ಒಳ್ಳೆಯ ಸ್ಯಾಲರಿ ನಮ್ಮ ಇಂಡಿಯಾದಲ್ಲಿ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಯಾರ್ಯಾರು ಬೋಧಕೇತರ ಸಿಬ್ಬಂದಿಗೆಲ್ಲ ಟ್ರೈ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರಿ, ವೇಟ್ ಮಾಡ್ತಾ ಇದ್ರಿ, ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ. ಸೊ ಎಲ್ಲವನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಯಾವ ರೀತಿ ಎಕ್ಸಾಮ್ ಇರ್ತವೆ, ಯಾವ್ಯಾವ ಪೋಸ್ಟ್ಗಳಿದಾವೆ, ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು, ಸರಿನಾ, ಹಾಗೇನೆ ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ, ಲಾಸ್ಟ್ ಡೇಟ್ ಏನು, ಎವ್ರಿಥಿಂಗ್, ಓಕೆ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ವಿಡಿಯೋ ವೆರಿ ಬ್ರೀಫ್ಲಿ. ನಮ್ಮ ಚಾನೆಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರಬಹುದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಓಕೆ, ನಮ್ಮ ಪ್ರೀತಿಯ ಕಲಬುರಗಿಯಲ್ಲಿದೆ. ಅಂಡ್ ದಿಸ್ ಇಸ್ ದ ಆಫಿಷಿಯಲ್ ನೋಟಿಫಿಕೇಶನ್ ನಂಬರ್, ಇಲ್ಲಿದೆ ನೋಡಿ, ಓಕೆ, ಆಫಿಷಿಯಲ್ ನೋಟಿಫಿಕೇಶನ್ ನಂಬರ್ 30/2022. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ವಿ ಆರ್ ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿ. ಸೊ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುವಂತ ದಿನಾಂಕ ನೋಡ್ಕೊಂಬರೋದಾದ್ರೆ December 21st, ಓಕೆ, ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ ಸೇಮ್ ಡೇಟ್, ಓಕೆ, 21/12/2022 ಆರಂಭ ಆಗುತ್ತೆ. ಲಾಸ್ಟ್ ಡೇಟ್ ಯಾವಾಗಿದೆ, 23/1/2023, ಸರಿನಾ. ಅಂಡ್ ಅವರ ಆಫೀಸಿಗೆ ನೀವು ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿರ್ತಾರಲ್ವ, ಎಲ್ಲವನ್ನ ಸೆಂಡ್ ಮಾಡಬೇಕಾಗತ್ತೆ 31st January ಒಳಗಡೆನೆ, ಯಾವಾಗ, 2023. ಹಾಗೇನೆ ಯಾರ್ಯಾರು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಗಳಿದ್ದೀರಾ, ಅಂದ್ರೆ ಯಾರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ರಲ್ವಾ, ಅವರೆಲ್ಲ February 8 ಒಳಗಡೆನೆ ಎಲ್ಲಾ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಕಳಿಸ್ಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಎಲ್ಲಿಂದ ಹಾಕ್ಬೇಕಂತ ನೋಡೋದಾದ್ರೆ ಇಲ್ಲಿದೆ ನೋಡಿ, CUK.AC.IN ಅಂತ ಇದೆ ಅಲ್ವಾ, ಅಲ್ಲಿಂದ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಸೊ ಆಸ್ಪಿರೆಂಟ್ಸ್ ನೇಮ್ ಆಫ್ ದ ಪೋಸ್ಟ್ ಇದಾವೆ, ಹಾಗೇನೆ ತುಂಬಾ ಡೀಟೇಲ್ ಆಗಿದೆ, ವೆರಿ ಇಂಪಾರ್ಟೆಂಟ್ ಅಷ್ಟೇ ನಾವು ಕವರ್ ಮಾಡ್ತಾ ಇದ್ದೇವೆ ನೋಡಿ. ರಿಜಿಸ್ಟರ್, ಓಕೆ, ಫಸ್ಟ್ ಪೋಸ್ಟ್ ಯಾವ್ದಿದೆ, ರಿಜಿಸ್ಟರ್ ಇದೆ, ಹಾಗೆ ಫಿನಾನ್ಸ್ ಆಫೀಸರ್ ಇದೆ. ಇದು ಸ್ಟ್ಯಾಚುಟೋರಿ ಪೋಸ್ಟ್ ಇರ್ತವೆ. ಸ್ಟ್ಯಾಚುಟೋರಿ ಪೋಸ್ಟ್ ಅಂತಂದ್ರೆ ಡೈರೆಕ್ಟ್ಲಿ ಗವರ್ನರ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ, ಆಯ್ತಾ, ಸರ್ಕಾರದ ಕಡೆಯಿಂದ ಡೈರೆಕ್ಟ್ ಆಗಿ ಗವರ್ನ್ ನಿಯಂತ್ರಣಕ್ಕೆ ಒಳಪಡುವಂತ ಪೋಸ್ಟ್ಗಳು ರಿಜಿಸ್ಟರ್ ಇರ್ಬೋದು, ಫಿನಾನ್ಸ್ ಆಫೀಸರ್ ಇರ್ಬೋದು, ಸರಿನಾ. ಅವೆರಡು ಅನ್ರಿಸರ್ವ್ಡ್ ಪೋಸ್ಟ್ ಇರ್ತವೆ. ಲೆವೆಲ್ 14 ಒಂದು ವೇತನ ಸಿಗುತ್ತೆ, ಅಂದ್ರೆ 1.5 to 2 lakh ವರೆಗೆ ನಿಮಗೆ ಸಂಬಳ ಸಿಗುತ್ತೆ. ಅಂಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರ್ಬೋದು, ಡೆಪ್ಯುಟೇಷನ್ ಇರ್ಬೋದು. ವೇಟ್, ಓಕೆ, ಎಲ್ಲವೂ ಡೆಪ್ಯುಟೇಷನ್ ಇಲ್ಲ ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಯಾವುದದು, ಲೈಬ್ರೇರಿಯನ್, ಡೆಪ್ಯೂಟಿ ಲೈಬ್ರೇರಿಯನ್. ಅದು ಲೆವೆಲ್ 13 ಒಂದು ವೇಕೆನ್ಸಿ ಆಗಿದೆ. ಲೆವೆಲ್ 13 ಅಂದ್ರೆ ಏನ್ ಸರ್, ನೋಡಿ, ಗವರ್ನಮೆಂಟ್ ಜಾಬ್ ಅಲ್ಲಿ, ಓಕೆ, Level 1, Level 2, Level 3 ಈ ತರ ಆಗ್ತಾ ಹೋಗುತ್ತೆ. ಯಾರ್ಯಾರು IAS ಕ್ಯಾಡರ್ ಏನಿರ್ತಾರೆ ಅವರಿಗೆಲ್ಲ Level 13, Level 14 ವರೆಗೂ ಸಂಬಳ ಸಿಗುತ್ತೆ. ಇವನ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ಸ್ಗೂ, ಹಾಗೆ ಪ್ರೊಫೆಸರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆ Level 13 ಮತ್ತು Level 14 ವರೆಗೂ ಸಿಗುತ್ತೆ, ಸರಿನಾ. ಸೇಮ್ ಅದೇ ರೀತಿಯ ಸಂಬಳ ನಮಗೆ ನೋಡಕ್ ಸಿಗ್ತಾ ಇದೆ. ಯಾವುದ್ರಲ್ಲಿ, ಇಲ್ಲಿ ಡೆಪ್ಯೂಟಿ ಲೈಬ್ರೇರಿಯನ್, ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಹಾಗೇನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೆ, ಹಾಗೇನೆ ಅಸಿಸ್ಟೆಂಟ್ ರಿಜಿಸ್ಟರ್ ಇದೆ ನೋಡಿ, ಮೆಡಿಕಲ್ ಆಫೀಸರ್ ಇದಾವೆ, ಇಷ್ಟೆಲ್ಲ ಇದಾವೆ. ಹಾಗೆ ಪ್ರೈವೇಟ್ ಸೆಕ್ರೆಟರಿ ಇರ್ಬೋದು, ಎಸ್ಟೇಟ್ ಆಫೀಸರ್ ಇರ್ಬೋದು. ಎಸ್ಟೇಟ್ ಆಫೀಸರ್ ಅಂದ್ರೆ ಏನು, ಏನು ಕ್ಯಾಂಪಸ್ ಇರುತ್ತೆ ಅದನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿ. ಹಾಗೇನೆ ಅಲ್ಲಿರುವಂತ ಸೆಕ್ಯೂರಿಟಿ ಆಫೀಸರ್, ಸೆಕ್ಷನ್ ಆಫೀಸರ್, ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್, ಹಾಗೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್. ಹಾಗೇನೆ ಆಸ್ಪಿರೆಂಟ್ಸ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇನ್ ಲ್ಯಾಬ್, ನರ್ಸಿಂಗ್ ಆಫೀಸರ್, ಪರ್ಸನಲ್ ಅಸಿಸ್ಟೆಂಟ್, ಪ್ರೊಫೆಷನಲ್ ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಆಯ್ತಾ, ಪರ್ಸನಲ್ ಅಸಿಸ್ಟೆಂಟ್ ಇದೆ ನೋಡಿ, ಸೆಕ್ಯೂರಿಟಿ ಇನ್ಸ್ಪೆಕ್ಟರ್, ಸರಿನಾ. ಈ ರೀತಿಯ ಎಲ್ಲ ಜಾಬ್ಗಳು, ಇವನ್ ನೋಡ್ತಾ ಇರ್ಬೋದು, ಲ್ಯಾಬ್ ಅಸಿಸ್ಟೆಂಟನು ಇದಾವೆ, ಕಂಪ್ಯೂಟರ್ ಅಸಿಸ್ಟೆಂಟನು ಇದಾವೆ, ಸರಿನಾ. ಯು ಡಿ ಸಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದೆ, ಸೆಮಿ ಪ್ರೊಫೆಷನಲ್ ಇದೆ, ಆಯ್ತಾ, ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇದೆ, ಲೈಬ್ರರಿ ಅಸಿಸ್ಟೆಂಟ್ ಇದೆ, ಹಿಂದಿ ಟೈಪಿಸ್ಟ್, LDC ಲೋವರ್ ಡಿವಿಷನ್ ಕ್ಲರ್ಕ್ ಇದಾವೆ, ಆಯ್ತಾ. ನಮ್ಮ ಕಡೆ ಯಾವ ರೀತಿ SDA ಅಂತ ಹೇಳ್ತೀವಲ್ವ, ಅದೇ ತರ LDC ಅಂತ ಹೇಳ್ತಾರೆ. ಹಾಗೇನೆ ಡ್ರೈವರ್, ಲ್ಯಾಬೊರೇಟರಿ ಅಟೆಂಡೆಂಟ್, ಮೆಡಿಕಲ್ ಅಟೆಂಡೆಂಟ್, ಲೈಬ್ರರಿ ಅಟೆಂಡೆಂಟ್ ಅಂಡ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್. ಸೊ ಇಷ್ಟೆಲ್ಲ ಸೇರ್ಬಿಟ್ಟು ಎಷ್ಟಿದಾವೆ, 77 ವೇಕೆನ್ಸೀಸ್ ಇದಾವೆ. ಸೊ ಇನ್ ಶಾರ್ಟ್, ಯಾರ್ಯಾರು PG ಮಾಡಿದ್ದೀರಾ ಅವ್ರಲಿಂದ ಹಿಡ್ಕೊಂಡು ಇವನ್ SSLC ಮತ್ತೆ PUC ಓದಿದ ವಿದ್ಯಾರ್ಥಿಗಳೆಲ್ಲ, ಆಸ್ಪಿರೆಂಟ್ ಎಲ್ಲ, ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಸೊ ಹಾಗಾಗಿ ಬಹಳ ಒಳ್ಳೆಯ ಪೋಸ್ಟ್ಗಳಿವೆಲ್ಲ, ಬಿಕಾಸ್ ಆಯ್ತಾ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸ್ಯಾಲರಿ ಇರುತ್ತೆ ನಿಮಗೆಲ್ಲ. ಸೊ ಹಾಗಾಗಿ ಈ ಎಲ್ಲ ಜಾಬಿಗೆ ನೀವೆಲ್ಲ ಅಪ್ಲೈ ಮಾಡಿ, ಸರಿನಾ. ಯಾರ್ಯಾರು
ಜಾಬ್ಗೆ ಸರ್ಚ್ ಮಾಡ್ತಾ ಇರ್ತೀರಾ, ಎಸ್ಪೆಷಲ್ ನೋಡಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಅದು ಆಯ್ತಾ ಯು ಜಿ ಸಿ ಫಂಡೆಡ್ ಆಗಿರುತ್ತೆ, ಆ್ಯಂಡ್ ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿರ್ತವೆ ಸರಿನಾ, ಆ್ಯಂಡ್ ನಿಮಗೆ ಸಿಕ್ಕಾಪಟ್ಟೆ ಸೌಲಭ್ಯಗಳಿರ್ತವೆ, ರಜೆಗಳು ಜಾಸ್ತಿ ಇರ್ತವೆ, ಆರಾಮಾಗಿರ್ಬೋದು ನೀವು ಸರಿನಾ. ಸೊ ಹಾಗಾಗಿ ಐ ಸಪೋರ್ಟ್ ಯು ಟು ಅಪ್ಲೈ ಫಾರ್ ಎವ್ರಿ ಒನ್. ಓಕೆ, ಹಾಗೆಯೇ ರಿಜಿಸ್ಟರ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ತುಂಬ ಡೀಟೇಲ್ ಆಗಿದೆ ನೋಡಿ, ಪೇಜ್ ನಂಬರ್ 5ರಲ್ಲಿದೆ. ಓಕೆ, ಐ ವಿಲ್ ಪೋಸ್ಟ್ ದಿಸ್ PDF ಇನ್ ಅವರ್ ಆಫಿಷಿಯಲ್ ಟೆಲಿಗ್ರಾಮ್, ಆಫಿಷಿಯಲ್ ಟೆಲಿಗ್ರಾಮ್ನ ಲಿಂಕ್ ಎಲ್ಲಿ ಸಿಗುತ್ತೆ ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಫಸ್ಟಿಗೆ ಪಿನ್ ಮಾಡಿರ್ತೇವೆ ಸರಿನಾ, ಟೆಲಿಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಓದ್ಕೊಳ್ಳಿ. ಹಾಗೆಯೇ ಫಿನಾನ್ಸ್ ಆಫೀಸರ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ, ಹಾಗೆಯೇ ಲೈಬ್ರರಿ ಡೆಪ್ಯೂಟಿ ಲೈಬ್ರರಿಯನ್ ಅದರದ್ದು ಕೊಟ್ಟಿದ್ದಾರೆ, ಇಂಟರ್ನಲ್ ಆಡಿಟ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರಿನಾ, ಇವೆಲ್ಲ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೇಕೆನ್ಸೀಸ್ಗಳು. ಹಾಗೆಯೇ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಹಾಗೆಯೇ ಮೆಡಿಕಲ್ ಆಫೀಸರ್, ಪ್ರೈವೇಟ್ ಸೆಕ್ರೆಟರಿ, ಹಾಗೆಯೇ ಎಸ್ಟೇಟ್ ಆಫೀಸರ್. ಓಕೆ, ಎಸ್ಟೇಟ್ ಆಫೀಸರ್, ಹಾಗೆಯೇ ಸೆಕ್ಯೂರಿಟಿ ಆಫೀಸರ್ ಇದೆ ಸರಿನಾ, ಹಾಗೆಯೇ ಆಸ್ಪಿರೆಂಟ್ಸ್ ಸೆಕ್ಷನ್ ಆಫೀಸರ್ ಅಂತಿದೆ ನೋಡಿ. ಸೆಕ್ಷನ್ ಆಫೀಸರ್ ಅಂತಂದರೆ ಏನು ಆಡಳಿತ ಎಸ್ಟಾಬ್ಲಿಷ್ಮೆಂಟ್ ಇರುತ್ತಲ್ವ, ಎಸ್ಟಾಬ್ಲಿಷ್ಮೆಂಟಿಗೆ ಹೆಡ್ ಇವರು ಯಾರು, ಸೆಕ್ಷನ್ ಆಫೀಸರ್ ಸರಿನಾ. ಡೈರೆಕ್ಟ್ ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಮತ್ತು ಡೆಪ್ಯುಟೇಷನ್ ಎರಡರ ಮೇಲೂ ಇದೆ. ಹಾಗೆಯೇ ಅಸಿಸ್ಟೆಂಟ್ ಇಂಜಿನಿಯರ್ ಸರಿನಾ, ಹಾಗೆಯೇ ಅಸಿಸ್ಟೆಂಟ್ ಆಯಿತಾ. ಅಸಿಸ್ಟೆಂಟ್ ಅಂತಂದರೆ ಲೈಕ್ ನಮ್ಮ ಕಡೆ ಯಾವ ಥರ UDC ಸ್ಕೇಲ್ ಅಂದರೆ FDA ಇರುತ್ತಲ್ವ ಅದೇ ಥರ. ಹಾಗೆಯೇ ಆಸ್ಪಿರೆಂಟ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಈ ರೀತಿಯ ವೇರಿಯಸ್ ವೇಕೆನ್ಸೀಸ್ಗಳಿದ್ದಾವೆ. ನರ್ಸಿಂಗ್ ಆಫೀಸರ್ ನೋಡಿ, ಈ ಜಾಬ್ ಇಲ್ಲ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಜಾಬ್ಗಳಿದ್ದಾವೆ ಆಯಿತಾ. ಒಂದು ಯೂನಿವರ್ಸಿಟಿ ರನ್ ಆಗಬೇಕಂತಂದರೆ ಏನೇನು ಬೇಕು ಎಲ್ಲವೂ ಇದ್ದಾವೆ. ಇವನ್ ನಿಮಗೆ ಹೇಳಿದ್ವಲ್ವ, PUC ಮತ್ತು SSLC ಲೆವೆಲ್ವರೆಗೂ ನಿಮಗೆ ಜಾಬ್ ನೋಡೋಕ್ಕೆ ಸಿಗ್ತವೆ ಆಯಿತಾ. ಇವನ್ ನೋಡಿ, ಫಾರ್ಮಸಿ ಓದಿದವರು ಅಪ್ಲಿಕೇಶನ್ ಹಾಕ್ಬೋದು, ನರ್ಸಿಂಗ್ ಓದಿದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು, ಡಿಗ್ರಿ ಓದಿದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಸರಿನಾ. ಸರ್ ಎಲ್ಲಿ ಸರ್ ಡಿಗ್ರಿ ನೋಡಿ, ಇಲ್ಲಿ ನೋಡಿ ಆಯಿತಾ, 27 ಸೀರಿಯಲ್ ನಂಬರ್ 27 UDC ಅಂತಿದೆ. ಓಕೆ, ಬ್ಯಾಚುಲರ್ ಡಿಗ್ರಿ ಫ್ರಾಮ್ ಎನಿ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆಯಿತಾ. ಎಲ್ಲಾದರೂ 2 ವರ್ಷ ನೀವು ಕೆಲಸ ಮಾಡಿದ ಅನುಭವ ಇರಬೇಕಾಗತ್ತೆ ಸರಿನಾ. ಹಾಗೆಯೇ ನಿಮಗೆ 35 words per minute ಟೈಪಿಂಗ್ ಸ್ಪೀಡ್ ಬರಬೇಕು ನೋಡಿ. ಐ ಸಜೆಸ್ಟ್ ಆಲ್ ಆಫ್ ಯು ಅವರ್ ಕನ್ನಡ ಆಸ್ಪಿರೆಂಟ್ಸ್, ಟೈಪಿಂಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸರಿನಾ. ಹಾಗೆಯೇ ಏಜ್ ಬಂದು 32 years, ಡೋಂಟ್ ವರಿ, ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೆಯೇ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇದೆ ನೋಡಿ ಸರಿನಾ. BSc ಯಾವುದರಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಜಿಯೋಗ್ರಫಿ, ಜಿಯೋಲಜಿ, ಕೆಮಿಸ್ಟ್ರಿ ಓದಿದವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ ಲೈಬ್ರರಿ ಅಸಿಸ್ಟೆಂಟ್, ಬ್ಯಾಚುಲರ್ ಇನ್ ಲೈಬ್ರರಿ ಇನ್ಫಾರ್ಮೇಶನ್ ಓದಿರಬೇಕಾಗತ್ತೆ. ಹಿಂದಿ ಟೈಪ್ ಇಷ್ಟ ಇದೆ ನೋಡಿ. ಲೋವರ್ ಡಿವಿಷನ್ ಕ್ಲರ್ಕ್, ಡ್ರೈವರ್ ಪೋಸ್ಟು ಸರಿನಾ. ನೀವು ಅಲ್ಲದೆ ನಿಮ್ಮ ಯಾರ್ಯಾರು ಸ್ನೇಹಿತರಿರ್ತಾರೆ ಎಲ್ಲರಿಗೂ ನೀವು ಅಪ್ಲಿಕೇಶನ್ ಹಾಕ್ಸಿ. ಆ್ಯಂಡ್ ಅತ್ಯಂತ ಒಳ್ಳೆಯ ಪೋಸ್ಟ್ ಇವೆಲ್ಲ ಆಯಿತಾ. ಆ್ಯಂಡ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಇದೆ ನೋಡಿ ಆಯಿತಾ, 10th ತರಗತಿ ಮೇಲೆ ಇದೆ. ಹಾಗೆಯೇ ಲ್ಯಾಬೊರೇಟರಿ ಅಟೆಂಡೆಂಟ್ ಎಷ್ಟಿದೆ, PUC ಮೇಲೆ ಇದೆ ನೋಡಿ ಸರಿನಾ. ಇಷ್ಟೆಲ್ಲ ವೇಕೆನ್ಸೀಸ್ ಇದ್ದಾವೆ. ಸೊ ತುಂಬ ಡೀಟೇಲ್ ಆಗಿದೆ. ಏನೇನು ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಓಕೆ, ನೀವೆಲ್ಲ ಅಪ್ಲಿಕೇಶನ್ ಹಾಕಬೇಕಂತಂದರೆ ಇಲ್ಲಿದೆ ನೋಡಿ ವೆಬ್ಸೈಟ್ ಆಯಿತಾ. ಏನು samarth.edu.in ಅಂತ ಏನಿದೆ, ಈ ಒಂದು ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಹಾಗೆಯೇ ಕಂಪ್ಲೀಟ್ಲಿ ಅಪ್ಲಿಕೇಶನ್ ಆನ್ಲೈನ್ ಮಾಡಲ್ ಇರುತ್ತೆ, ಯಾವುದೇ ರೀತಿ ಆಫ್ಲೈನ್ ಎಲ್ಲ ಇರೋಲ್ಲ. ಆ್ಯಂಡ್ ಆಯಿತಾ, ನೀವು ಏನೇನು ಅಪ್ಲಿಕೇಶನ್ ಹಾಕಬೇಕಂತ ಅನ್ಕೊಂಡಿರ್ತಿರಲ್ವ, ದಟ್ ಮೀನ್ಸ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರ್ಬೋದು, ಎಲ್ಲವನ್ನು ಮುಂಚಿತವಾಗಿನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಹೇಳಿದ್ದಾರೆ ಇವರು ಸರಿನಾ. ಹಾಗೆಯೇ ಆಸ್ಪಿರೆಂಟ್ಸ್ ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ ಅಂತಂದರೆ, ನಿಮ್ಮ ರಿಟರ್ನ್ ಟೆಸ್ಟ್ ಇರುತ್ತೆ ಒಂದು ಆಯಿತಾ, ರಿಟರ್ನ್ ಟೆಸ್ಟ್ ಇರುತ್ತೆ. ಆ ರಿಟರ್ನ್ ಟೆಸ್ಟಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಆಗಿ ಕ್ವಾಲಿಫೈ ಮಾಡ್ತೀರಾ ಅವರಿಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನು ಕ್ವಾಲಿಫೈ ಮಾಡಿದರೆ ನೆಕ್ಸ್ಟ್ ನಿಮಗೆ ಜಾಬ್ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಕೆಲವೊಂದು ಪೋಸ್ಟ್ಗಳಿಗೆ ಇಂಟರ್ವ್ಯೂ ಇರಲ್ಲ, ಡೈರೆಕ್ಟ್ ರಿಟರ್ನ್ ಎಕ್ಸಾಮ್ ಆದಮೇಲೆ ನಿಮಗೆ ಪೋಸ್ಟಿಂಗ್ ಕೊಟ್ಬಿಡ್ತಾರೆ ಸರಿನಾ. ಓಕೆ ಆಸ್ಪಿರೆಂಟ್ಸ್, ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಗೊತ್ತಾಯಿತು, ಆನ್ಲೈನ್ ಅಪ್ಲಿಕೇಶನ್ ಆಯಿತಾ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ದಿಸ್ ಇಸ್ ದ ಆಫಿಷಿಯಲ್ ವೆಬ್ಸೈಟ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಸರಿನಾ. ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಸೆಕ್ಷನ್. ಆ್ಯಂಡ್ ಯಾರ್ಯಾರು ಜಾಬ್ ಹೋಲ್ಡರ್ಸ್ ಇದ್ದೀರಾ ಆಲ್ರೆಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ, NOC ತೆಗೆಸ್ಕೊಂಡೇ ಹಾಕಬೇಕಾಗತ್ತೆ ಸರಿನಾ. ನಿಮ್ಮ ಫೋಟೋಸ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, 100 KB ಒಳಗಡೆ ಇರಬೇಕಾಗತ್ತೆ ಅಪ್ಲೋಡ್ ಮಾಡುವಾಗ. ಹಾಗೆಯೇ ಯಾರ್ಯಾರು ಎಸ್ ಆಯಿತಾ ಜಾಬಿಗೆ ಬೇರೆ ಜಾಬಲ್ಲಿ ಇದ್ದೀರಾ ಅಪ್ಲಿಕೇಶನ್ ಹಾಕಬೇಕಂತಂದರೆ ಥ್ರೂ ಪ್ರಾಪರ್ ಚಾನಲ್ ಹಾಕಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ತಾ ಇದ್ವಿ ನೋಡಿ. SC ST ಕೆಟಗರಿಗಳಿಗೆ 5 ವರ್ಷ ಸಡಿಲಿಕೆ ಇರುತ್ತೆ, OBCಗೆ 3 years ಇದೆ. ಹಾಗೆಯೇ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ 5 ವರ್ಷ ಆಯಿತಾ, ನೋಡ್ತಾ ಇರ್ಬೋದು. ಓಕೆ ಸ್ಪ್ರೆಂಡ್ಸ್, ಅದೇ ರೀತಿಯಾಗಿ ಓಕೆ ಆಯಿತಾ, ಎಲ್ಲವನ್ನ ನೀಟಾಗಿ ತುಂಬಿ ಅಪ್ಲಿಕೇಶನ್ ನೀಟಾಗಿ ಆನ್ಲೈನಲ್ಲೇ ತುಂಬಬೇಕಾಗತ್ತೆ. ಆ್ಯಂಡ್ ಯಾವ ಥರ ತುಂಬಬೇಕಂತ ನೋಡೋದಾದರೆ,
ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಏನು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇರುತ್ತೆ, ಸೊ ಅದನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಂಪ್ಲೀಟ್ ಅಪ್ಲಿಕೇಶನ್ ತುಂಬಬೇಕಾಗತ್ತೆ. ಫೀಸ್ ಇರುತ್ತಾ ಸರ್? ಹೌದು, ಆಯಿತಾ, ಇಲ್ಲೇ ನೋಡಿ 1,000 ರೂಪಾಯಿ ಫೀಸ್ ಇರುತ್ತೆ. ಯಾರಿಗಿದು? ಜನರಲ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ, ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿದ್ದೀರಲ್ವ ಅವರೆಲ್ಲರಿಗೆ ಫೀಸ್ ಇರಲ್ಲ ಯಾವುದೇ ರೀತಿಯಾಗಿರುತ್ತೆ. ಹಾಗೆಯೇ ಮೋಡ್ ಆಫ್ ಪೇಮೆಂಟ್ ಸೇಮ್, ಏನು ಸಮರ್ಥ್ ಪೋರ್ಟಲ್ ಇದೆ ಇವ್ರದ್ದು, ಯಾರ್ದು? ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದು. ಸಮರ್ಥ್ ಪೋರ್ಟಲಲ್ಲೇ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ, ಫೀಸನ್ನು ಅಲ್ಲೇ ಫಿಲ್ ಮಾಡಬೇಕಾಗತ್ತೆ, ಆಯಿತಾ. ನಿಮ್ಮ ಹತ್ರ ಏನು ಎ ಕಾರ್ಡ್ ಇರುತ್ತೆ ಅಲ್ಲಿಂದನೇ ಫೀಸ್ ಪೇಮೆಂಟ್ ಮಾಡ್ಬೋದು. ಆ್ಯಂಡ್ ಎಲ್ಲ ಆಯಿತಾ ಅಪ್ಲಿಕೇಶನ್ ಹಾಕ್ತೀರಾ, ಜೊತೆಗೆ ಏನೇನು ಕಳಿಸ್ತಾರೆ ಇವರಿಗೆ ಎಸ್ ಎಸ್ ಎಲ್ ಸಿಯಿಂದ ಹಿಡ್ಕೊಂಡು ಅಪ್ ಟು ಅವ್ರು ಏನೇನು ಕೇಳಿದ್ದಾರೆ ಎಲ್ಲವನ್ನ, ಇವನ್ ಕ್ಯಾಸ್ಟ್ ಸರ್ಟಿಫಿಕೇಟು, ಪ್ರತಿಯೊಂದನ್ನು ನೀವು ಏನು ಮಾಡಬೇಕಾಗತ್ತೆ, ಜೆರಾಕ್ಸ್ ತೊಗೊಂಡು ಒಂದು ಎನ್ವೆಲಪ್ ತೊಗೊಳ್ಳಿ, ಆಯಿತಾ. ಎನ್ವೆಲಪಲ್ಲಿ ಹಾಕ್ಬಿಟ್ಟು ಅದರೊಳಗೆ ಅದ್ರ ಮೇಲೆ ಬರಿಬೇಕಾಗತ್ತೆ, ಎನ್ವೆಲಪ್ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್ ಅಂತೇಳಿ. ಡ್ಯಾಶ್ ಅಂತ ಬರೆಯುವಂಥ ಅವಶ್ಯಕತೆ ಇಲ್ಲ. ಈಗ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಪ್ಪ? ಫಾರ್ ಎಕ್ಸಾಂಪಲ್, ನೀವು ಈಗ ಯು ಡಿ ಸಿ ಅಪ್ಪರ್ ಡಿವಿಷನ್ ಕ್ಲರ್ಕಿಗೆ ಹಾಕ್ತಾ ಇದ್ದೀರ ಅಂದರೆ ಯು ಡಿ ಸಿ ಅಂತ ಬರೀರಿ, ಎಲ್ ಡಿ ಸಿ ಅಂದರೆ ಎಲ್ ಡಿ ಸಿ ಅಂತ ಬರೀರಿ, ಸರಿನಾ? ಲೈಬ್ರರಿ ಅಂದರೆ ಲೈಬ್ರರಿ ಅಸಿಸ್ಟೆಂಟ್ ಅಂತ ಬರೀರಿ. ಸೊ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಬರೀರಿ, ಸರಿನಾ? ಬರೆದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಆಯಿತಾ, 6 ಗಂಟೆ ಒಳಗಡೆನೆ, ಯಾವ ಏನು ಡೇಟ್ ಕೊಟ್ಟಿದ್ದಾರಲ್ಲ ಕ್ಲೋಸಿಂಗ್ ಡೇಟ್, ಅದರೊಳಗಡೆ ಕಳಿಸ್ಬೇಕು ಅಂತೇಳಿ ಹೇಳಿದ್ದಾರೆ. ಆಮೇಲೆ ನಿಮ್ಗೇನಾದರೂ ಕ್ವೈರೀಸ್ ಇದ್ರೆ ಆಯಿತಾ, ನಿಮ್ಗೇನಾದರೂ ಕ್ವೈರೀಸ್ ಇದ್ರೆ ಡೈರೆಕ್ಟ್ಲಿ ನೀವು ಅವ್ರಿಗೆ ಇಮೇಲ್ ಮಾಡ್ಬೋದು, recruitment@cuk.ac.in ಅದಕ್ಕೆ ಇಮೇಲ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಹಾಗೆಯೇ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕಂತ ನೋಡೋದಾದರೆ ಈ ಅಡ್ರೆಸ್, ದ ರಿಜಿಸ್ಟ್ರಾರ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕಲಬುರಗಿ 67 ಇದೆ ಅಲ್ವಾ, ಅದಕ್ಕೆ. ಹಾಗೆಯೇ ಆಸ್ಪಿರೆಂಟ್ಸ್ ವೇರಿಯಸ್ ಫಾರ್ಮೆಟ್ನ ಬಿಟ್ಟಿದ್ದಾರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರೋದ್ರಿಂದ ಯಾರ್ಯಾರು ಎಸ್ ಸಿ ಎಸ್ ಟಿ ಕೆಟಗರಿ ಇದ್ದೀರಾ, ಹಾಗೆ ಒ ಬಿ ಸಿ ಕ್ಲೈಮ್ ಮಾಡ್ತಾ ಇದ್ದೀರಾ, ಹಾಗೆ ಪ್ರತಿಯೊಂದು ಪಿ ಡಬ್ಲ್ಯೂ ಡಿ ಕ್ಲೈಮ್ ಮಾಡ್ತಾ ಇದ್ದೀರಲ್ವಾ, ನೀವು ಇಂಗ್ಲೀಷಲ್ಲೇ ತೆಗೆಸ್ಬಿಟ್ಟು ಹಾಕಬೇಕಾಗತ್ತೆ, ಆಯಿತಾ. ಹಿಂಗೆ ಕನ್ನಡದಲ್ಲಿ ಐ ಥಿಂಕ್ ಅವರು ತಗೊಳ್ಳಲ್ಲ, ಸರಿನಾ? ಹಾಗೆಯೇ ಎಸ್ ತುಂಬ ಡೀಟೇಲ್ ಆಗಿದೆ, 44 ಪೇಜ್ ಇದೆ. ಐ ವಿಲ್ ಪೋಸ್ಟ್ ದಿಸ್ ಪಿ ಡಿ ಎಫ್ ಇನ್ ಅವರ್ ಆಫೀಷಿಯಲ್ ಟೆಲಿಗ್ರಾಮ್, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ನೀವು ನೀಟಾಗಿ ಅರ್ಥ ಮಾಡ್ಕೋಬೋದಾಗಿದೆ, ಸರಿನಾ? ಐ ಹೋಪ್ ನಿಮಗೆ ಇದು ಭಾಳ ಯೂಸ್ಫುಲ್ ಆಗಿದೆ ಅಂಥೇಳಿ ಅಂದ್ಕೊಳ್ತೇವೆ, ಸರಿನಾ? ಆ್ಯಂಡ್ ಆಯಿತಾ, ಐ ಸಪೋರ್ಟ್ ಆಲ್ ಆಫ್ ಯು ಟು ಅಪ್ಲೈ ಫಾರ್ ದೀಸ್ ಪೋಸ್ಟ್, ಆಯಿತಾ. ನೀವು ಯಾವ್ಯಾವ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರಾ ಅದಕ್ಕೆಲ್ಲ ಅಪ್ಲೈ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್, ಸ್ಟಾರ್ಟ್ ಆಗುವಂಥ ದಿನಾಂಕ ಇವತ್ತು 21st ಸ್ಟಾರ್ಟ್ ಆಗುತ್ತೆ, ಎಂಡಿಂಗ್ ದಿನಾಂಕ ಯಾವಾಗಿದೆ 23/1/2023, ಸರಿನಾ? ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.